ಬಗ್ಗೆ ಪ್ರಶ್ನೆ ಮಾಡಿದವರ ಮೇಲೆ ಪೊಲೀಸರ ದೌರ್ಜನ್ಯ ರಾಜ್ಯದಲ್ಲಿ ಸಖತ್ ಸದ್ದು ಮಾಡಿ ನೂರಾರು ಜನರ ಭವಿಷ್ಯ ಹಾಳು ಮಾಡಿರುವಂತಹ ಪಿಎಸ್ಐ ಸ್ಕ್ಯಾಮ್ ಬಗ್ಗೆ ದೇಶದಾದ್ಯಂತ ಸುದ್ದಿಯಾಗಿದೆ 2021 ರಲ್ಲಿ 545 ಪಿಎಸ್ಐ ಹುದ್ದೆ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು ಅದೇ ವರ್ಷ ಅಕ್ಟೋಬರ್ 3 ಕ್ಕೆ ಲಿಖಿತ ಪರೀಕ್ಷೆ ಕೂಡ ನಡೆದಿತ್ತು ಆದರೆ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪ ಕೇಳಿಬಂದಂತ ಹಿನ್ನೆಲೆಯಲ್ಲಿ ನೇಮಕಾತಿಗೆ ಬ್ರೇಕ್ ಬಿದ್ದಿತ್ತು ಇದೀಗ ಮತ್ತೊಮ್ಮೆ ಪರೀಕ್ಷೆಗೆ ದಿನಾಂಕ ಫಿಕ್ಸ್ ಆಗಿರುವಾಗಲೇ ಏನಾಯಿತು ಅಷ್ಟಕ್ಕೂ 545 ಪಿಎಸ್ಐ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಿದಂತ ಹಿನ್ನೆಲೆಯಲ್ಲಿ ಸುಮಾರು 54,289 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದರು ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದ್ದರ ಬಗ್ಗೆ ದೂರು ದಾಖಲಾದ ಕಾರಣ ಅಂದಿನ ಸರ್ಕಾರ ತನಿಖೆ ಕೂಡ ನಡೆಸಿತ್ತು ಸುಮಾರು 110 ಕ್ಕೂ ಹೆಚ್ಚು ಜನರನ್ನ ಪರೀಕ್ಷಾ ಅಕ್ರಮದ ಅಡಿ ಬಂಧಿಸಲಾಗಿತ್ತು ತನಿಖೆಯ ವೇಳೆ ಅಕ್ರಮ ಆಗಿರುವುದು ಬೆಳಕಿಗೆ ಬಂದಂತ ಹಿನ್ನೆಲೆಯಲ್ಲಿ ಪ್ರಕರಣ ಹೈಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿತ್ತು ಇದೀಗ ಪರೀಕ್ಷೆಗೆ ಹೊಸ ದಿನಾಂಕವು ಪ್ರಕಟವಾದಂತ ಬೆನ್ನಲ್ಲೇ ಬಿಜೆಪಿ ಶಾಸಕ ಯತ್ನಾಳ್ ಹೊಸ ಆರೋಪದ ಬಾಂಬನ್ನ ಸಿಡಿಸಿದ್ದಾರೆ ಹಾಗಾದ್ರೆ ಪಿಎಸ್ಐ ಸ್ಕ್ಯಾಮ್ ಬಗ್ಗೆ ಯತ್ನಾಳ್ ಆರೋಪ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಿಎಸ್ಐ ಸ್ಕ್ಯಾಮ್ ಬಗ್ಗೆ ಟ್ವೀಟ್ ಮಾಡಿದ್ದು ಪೊಲೀಸರ ದೌರ್ಜನ್ಯ ಸಾಮಾನ್ಯರ ಮೇಲ ಪಿಎಸ್ಐ ಅಕ್ರಮಕ್ಕೆ ಕಾರಣವೇ ನಮ್ಮ ಎಡಿಜಿಪಿ ಅವನನ್ನ ಒತ್ತು ಒಳಗೆ ಹಾಕಿದ್ರೆ ಸತ್ಯ ಬಯಲಾಗುತ್ತೆ ಅವನಿಗೆ ರಾಜಾತಿತ್ಯ ನೀಡಿ ಈಗ ಜಾಮೀನು ಮೇಲೆ ಹೊರಗೆ ಬಂದಿದ್ದಾರೆ ಇವರಿಗೆ ಪಿಎಸ್ಐ ಅಕ್ರಮಕ್ಕೆ ಕಾರಣರಾದವರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ನಿಮ್ಮ ದೌರ್ಜನ್ಯ ಪಾಪದ ಅಭ್ಯರ್ಥಿಗಳ ಮೇಲ ಅಂತ ಆರೋಪ ಮಾಡಿದ್ದಾರೆ ಈ ಮೂಲಕ ಪೊಲೀಸರು ಕರ್ನಾಟಕದಲ್ಲಿ ದೌರ್ಜನ್ಯವನ್ನ ನಡೆಸ್ತಾ ಇದ್ದಾರೆ ಅಂತ ಯತ್ನಾಳ್ ಆರೋಪ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ